ಸ್ಟೂಡೆಂಟ್ಸ್ 2018 ಕ್ವಶನ್ ಪೇಪರ್ ರಿವಿಷನ್ ಕ್ಲಾಸ್ ನಂಬರ್ ಟೂ ಅಂತ ಅನ್ಕೊಳ್ಳಿ. ಇದು 114 ಮಾರ್ಕ್ಸ್ ಕ್ವಶನ್. ಯಾವ ರೀತಿ ಕೇಳಿದಾನೆ? ಹೈಯರ್ ಪರ್ಚೇಸ್ ಸಿಸ್ಟಮ್. ಆನ್ 1st January 2014 ಮಿಸ್ಟರ್ ಜಯಂತ್ ಪರ್ಚೇಸ್ ಎ ವಾಷಿಂಗ್ ಮಷೀನ್ ಫ್ರಮ್ ರಾಯಲ್ ಎಂಟರ್ಪ್ರೈಸಸ್ ಆನ್ ಹೈಯರ್ ಪರ್ಚೇಸ್ ಬೇಸಿಸ್. ಕ್ಯಾಶ್ ಪ್ರೈಸ್ ಆಫ್ ದ ಮಷೀನ್ 60,000, ಪೇಬಲ್ 12,000 ಆನ್ ಸೈನಿಂಗ್ ದ ಅಗ್ರಿಮೆಂಟ್. ಸೈನಿಂಗ್ ದ ಅಗ್ರಿಮೆಂಟ್ ಅಂದ್ರೆ ಏನೋ, ಮಷೀನ್ ನ ಪರ್ಚೇಸ್ ಮಾಡಬೇಕಾದ್ರೆ 12,000 ರೂಪಾಯಿ ಡೌನ್ ಪೇಮೆಂಟ್ ಕೊಟ್ಟಿದ್ದಾರೆ. ಸೈನಿಂಗ್ ದ ಅಗ್ರಿಮೆಂಟ್ ಅಂದ್ರೆ ಏನೋ, ಅಭಿ ಡೌನ್ ಪೇಮೆಂಟ್. ಅಂಡ್ ದ ಬ್ಯಾಲೆನ್ಸ್ ಇನ್ ಫೋರ್ ಇನ್ಸ್ಟಾಲ್ಮೆಂಟ್ಸ್ ಆಫ್ 12,000 ಪ್ಲಸ್ ಇಂಟ್ರೆಸ್ಟ್ 15% ಪರ್ ಆನಮ್, ಪೇಬಲ್ ಆನ್ 31st December ಎವ್ರಿ ಇಯರ್. ಜಯಂತ್ ರೈಟ್ ಆಫ್ ಡಿಪ್ರಿಸಿಯೇಷನ್ 10%, ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್, ಶೋ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಅಂತ ಹೇಳ್ತಾರೆ. ಕರೆಕ್ಟಾ? ಒಂದ್ ನಿಮಿಷ, ನಾನು ಆವಾಗ್ಲೇ ಹೇಳಿದೆ ಗೊತ್ತಾ, ಏನ್ ಪಾಯಿಂಟ್ ಹೇಳಿದೆ, ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಕ್ ಮುಂಚೆ 60,000 ರೂಪಾಯಿ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಫಸ್ಟ್ 12,000 ಕೊಡ್ತಾ ಇದೀವಿ, ಆಮೇಲಿಂದ 12,000 ಅಂತ 4 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ಡೌನ್ ಪೇಮೆಂಟ್ 12,000, ಓಕೆನಾ? ಒಂದೊಂದು ಇನ್ಸ್ಟಾಲ್ಮೆಂಟ್ 12,000 ಎಷ್ಟು ವರ್ಷಕ್ಕೆ? 4 ವರ್ಷ ಕೊಟ್ಟ ಒಟ್ಟು ಎಷ್ಟಾಯ್ತು? 48,000 ಆಯ್ತು. ಒಟ್ಟು ಎಷ್ಟು ಕೊಟ್ಟಂಗೆ ಆಯ್ತು? 60,000. ನೀವು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ಎಷ್ಟು? 60,000. ಯಾವಾಗ ಮೆಂಟಲ್ ಹಿಡಿದಿದ್ಯಾ ಅವನಿಗೆ ಸೇಲ್ ಮಾಡೋನ್ಗೆ? ನಿಮ್ಗೆ 4 ವರ್ಷ ಟೈಮ್ ಕೊಟ್ಟು, ಹೌದಾ, ಕ್ಯಾಶ್ ಅಲ್ಲಿ ಕೊಟ್ಕೊಂಡ್ರೆ 60,000. ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಂಡ್ಕೊಂಡ್ರೆ 60,000 ಅಂತ ಯಾವನಾದ್ರೂ ಕೊಡ್ತಾನಾ? ಯಾರು ಕೊಡಲ್ಲ, ದೇವರಣಿಗೂ ಯಾರು ಕೊಡಲ್ಲ, ಬಡ್ಡಿ ಹಾಕ್ಲೇಬೇಕು. ಹಾಗಾದ್ರೆ ಈ 12,000 ಇನ್ಸ್ಟಾಲ್ಮೆಂಟ್ ಅಲ್ಲಿ ಬಡ್ಡಿ ಸೇರ್ಕೊಂಡಿದ್ಯಾ? ಸೇರಿದ್ಯಾ? ಬಡ್ಡಿ ಸೇರ್ಕೊಂಡಿಲ್ಲ. ಹಾಗಾದ್ರೆ ನಮ್ಗೆ ಪ್ರತಿ ವರ್ಷ ಅಸಲು ಎಷ್ಟು ಕೊಡ್ತಾ ಇದ್ದಾನೆ ಅಂತ ಗೊತ್ತು. ಎಷ್ಟು ಕೊಡ್ತಾ ಇದ್ದಾನೆ? 12,000. ಬಡ್ಡಿ ಎಷ್ಟು ಕೊಡ್ತಾವನೆ ಅದು ಗೊತ್ತಿಲ್ಲ. ಕರೆಕ್ಟಾ? ಅದು ಗೊತ್ತಾಗ್ಬೇಕು ಅಂದ್ರೆ ನಾವು ಫಸ್ಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೆ 6 ಮಾರ್ಕ್ಸ್ ಬರುತ್ತೆ. ಕರೆಕ್ಟಾ? ನಾನು ಹೇಳಿದ್ದೀನಿ. ಈಗ ನಾವೇನ್ ಮಾಡೋಣ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್, ಹಾಗೆ ಡಿಪ್ರಿಸಿಯೇಷನ್ ಮಾಡ್ಬೋಣ. ಮಾಡಬೇಡ್ವಾ? ಮಾಡ. ಎರಡು ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಬರ್ಬೇಕು, ಓಕೆನಾ? ಈಗ ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಹೇಳ್ತೀನಿ. ಇದನ್ನ ಇಂಟ್ರೆಸ್ಟ್ ಅಮೌಂಟ್ ಅಂತ ಹೇಳ್ತೀನಿ, ಇದನ್ನು ಕೂಡ ಅಮೌಂಟ್ ಅಂತ ಹೇಳ್ತೀನಿ. ಆಗ್ಬೋದಾ? ಫಸ್ಟ್ ಕ್ಯಾಶ್ ಪ್ರೈಸ್, ನಮ್ಗೆ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ಎಷ್ಟಪ್ಪ ಬೆಲೆ ಅದಂತ? 60,000 ರೂಪಾಯಿ. ಕರೆಕ್ಟಾ? ಇದು ಡಿಪ್ರಿಸಿಯೇಷನ್ ಕಾಲಮ್, ಇದು ಇಂಟ್ರೆಸ್ಟ್ ಕಾಲಮ್. ಕ್ಲಿಯರಾ? ಮೊದಲನೇ ವರ್ಷ ಡೌನ್ ಪೇಮೆಂಟ್ ಎಷ್ಟಪ್ಪ ಕೊಟ್ಟಿದ್ದೀವಿ? 12,000 ಕೊಟ್ಟಿದ್ದೀವಿ. ಕರೆಕ್ಟಾ? ಹಾಗಾದ್ರೆ ಇನ್ನು ಎಷ್ಟಪ್ಪ ಬಾಕಿ ಇರುತ್ತೆ? 48,000 ಬಾಕಿ ಇರುತ್ತೆ. ಇಲ್ಲಿ ಎಷ್ಟಿರುತ್ತೆ? ಅದು 60 ಇರುತ್ತೆ, ಓಕೆನಾ? ಹಾಗಾದ್ರೆ ಮೊದಲನೇ ವರ್ಷ ಏನು ಆಡ್ ಮಾಡಬೇಕು? ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಆಡ್ ಮಾಡಬೇಕು. ಕರೆಕ್ಟಾ? ಬಡ್ಡಿ ಎಷ್ಟು ಕೊಟ್ಟಿದ್ದಾನೆ? 48,000 ರೂಪಾಯಿ ಮೇಲೆ ಬಡ್ಡಿ ಎಷ್ಟ್ ಪರ್ಸೆಂಟ್ ಆಗ್ತದಂತೆ? 15% ಆಗ್ತಾನೆ. ಎಷ್ಟು? 7,200 ಇಂಟ್ರೆಸ್ಟ್ ನ ಆಡ್ ಮಾಡ್ತಾನೆ. ಕರೆಕ್ಟಾ? ಹಾಗಾದ್ರೆ ಆಡ್ ಮಾಡಿದ್ರೆ ಬಡ್ಡಿನೂ ಸೇರಿಸಿ 55,200 ರೂಪಾಯಿ ಕೊಡ್ಬೇಕು. ಕರೆಕ್ಟಾ? ಎಸ್ ಆರ್ ನೋ? ಎಸ್. ಹಾಗಾದ್ರೆ ಮೊದಲನೇ ವರ್ಷ ನೀವು ಇನ್ಸ್ಟಾಲ್ಮೆಂಟ್ ಕೊಡ್ಬೇಕಾದ್ರೆ ಅಸಲ್ಗೆ ಎಷ್ಟು ಕೊಡ್ತೀನಿ ಅಂತ ಒಪ್ಕೊಂಡಿದ್ರಿ? 12,000. ಅದು ಬಡ್ಡಿ ಸೇರ್ಕೊಂಡ ಬಡ್ಡಿ ಬಿಟ್ಟ? ಬಡ್ಡಿ ಬಿಟ್ಟು. ಕರೆಕ್ಟಾ? ವೆರಿ ಗುಡ್. ನೀವೆಲ್ಲ ನನ್ನ ಜೊತೆಲೇ ಇದ್ರಿ. ಈಗ 12,000 ಅಸಲ್ಗೆ ಬಡ್ಡಿ ಮೊದಲನೇ ವರ್ಷದ ಎಷ್ಟಾಗಿದೆ? 7,200 ರೂಪಾಯಿ ಆಗಿದೆ. ಕರೆಕ್ಟಾ? ಅಲ್ಲಿ ಒಟ್ಟು ನೀವು ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ಟಬೇಕು? ಕರೆಕ್ಟಾ? ಹಾಗೆ ಮೊದಲನೇ ವರ್ಷದ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟ್ ಡಿಪ್ರಿಸಿಯೇಷನ್? 15% ಡಿಪ್ರಿಸಿಯೇಷನ್. ಕರೆಕ್ಟಾ? ನೋಡಿ, 10% ನೋಡಿ, 60,000 ಮೇಲೆ 10% ಡಿಪ್ರಿಸಿಯೇಷನ್ ಎಷ್ಟಾಗುತ್ತೆ? 6,000 ಆಗುತ್ತೆ. ಹೌದಾ? ಹಾಗಾದ್ರೆ ನಾವು ಇದನ್ನ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 36,000 ರೂಪಾಯಿ ಬರುತ್ತೆ. ಇಲ್ಲಿ ಡಿಪ್ರಿಸಿಯೇಷನ್ ಯೂಸ್ ಮಾಡಿದ್ಮೇಲೆ ಮೊದಲನೇ ವರ್ಷದ ಮೆಷಿನರಿ ಬೆಲೆ 54,000 ಆಗುತ್ತೆ. ಕರೆಕ್ಟಾ? ಇದು ಮೊದಲನೇ ವರ್ಷ ಮುಗೀತು. ಎರಡನೇ ವರ್ಷಕ್ಕೆ ಮತ್ತೆ 36,000 ಮೇಲೆ ಏನಾಗ್ಬೇಕು? ಇಂಟ್ರೆಸ್ಟ್ ಆಗ್ಬೇಕು. ಎಷ್ಟು ಪರ್ಸೆಂಟ್? 15%. ಎಷ್ಟು ಬರುತ್ತೆ? 2,000.
5000 English ಅಲ್ಲಿ ಹೇಳಿ 5400 ಕರೆಕ್ಟ 5400 ಆಗುತ್ತೆ ಹಾಗಾದ್ರೆ ನಾವು 5400 ಆದ್ರೆ ಇದರದು ಅಷ್ಟೇ ಇರುತ್ತೆ ಕರೆಕ್ಟ ಇನ್ಸ್ಟಾಲ್ಮೆಂಟ್ ಟೈಮ್ ಅಲ್ಲಿ ಮಾತ್ರ ಮೈನಸ್ ಮಾಡಿ ಹಾಗಾದ್ರೆ 41400 ಆಗುತ್ತೆ ಮತ್ತೆ ಏನು ಮಾಡಬೇಕು ಎರಡನೇ ವರ್ಷ ಇನ್ಸ್ಟಾಲ್ಮೆಂಟ್ ಅನ್ನು ಪೇಮೆಂಟ್ ಮಾಡಬೇಕು ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಸಲಿಗೆ 12000 ಕೊಡ್ತೀವಿ ಅಂತ ಹೇಳಿದ್ವಿ ಮೊದಲನೇ ವರ್ಷದ ಬಡ್ಡಿ ಎಷ್ಟಾಯ್ತು ಸೆಕೆಂಡ್ ಇಯರ್ ದು 17400 ಕರೆಕ್ಟ್ ಡಿಪ್ರಿಸಿಯೇಷನ್ ನಮ್ಮ ಹತ್ರ 54000 ಇದೆ ಮೊದಲ ಎರಡನೇ ವರ್ಷದ ಬಿಗಿನಿಂಗ್ ಅಲ್ಲಿ ಅದರ ಮೇಲೆ 10% ಹಾಕಿದ್ರೆ 5400 ರೂಪಾಯಿ ಡಿಪ್ರಿಸಿಯೇಷನ್ ಆಯ್ತು ಕರೆಕ್ಟ್ ಹಾಗಾದ್ರೆ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 48600 ಇದೆಷ್ಟು ಬರ್ತಾ ಇದೆ 24000 ಬರ್ತಾ ಇದೆ ಕರೆಕ್ಟ್ ಏನಪ್ಪ ಇದು ಸೆಕೆಂಡ್ ಇಯರ್ ಮುಗಿತು ಈಗ ಥರ್ಡ್ ಇಯರ್ ಗೆ ಬರೋಣ ಮತ್ತೆ ಥರ್ಡ್ ಇಯರ್ ಗೆ ಏನ್ ಆಡ್ ಮಾಡಬೇಕು ಇಂಟ್ರೆಸ್ಟ್ ಆಡ್ ಮಾಡಬೇಕು ಎಷ್ಟು ಪರ್ಸೆಂಟ್ 24000 ಮೇಲೆ 15% ಇಲ್ಲಮ್ಮ 15% ಇಂಟ್ರೆಸ್ಟ್ ಓಕೆನಾ ಎಷ್ಟು ಬರುತ್ತೆ 3600 ಇಂಟ್ರೆಸ್ಟ್ ಬರುತ್ತೆ ಕರೆಕ್ಟಾ ಹಾಗಾದ್ರೆ ನಮಗೆ ಟೋಟಲ್ 27600 ಇದು 48600 ಮೂರನೇ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಡ್ತಾ ಇದೀವಿ ಅಸಲಿಗೆ ಎಷ್ಟು ಕೊಡ್ತಾ ಇದೀವಿ ಮೂರನೇ ವರ್ಷದ ಇಂಟ್ರೆಸ್ಟ್ ಎಷ್ಟು ಅಲ್ಲಿಗೆ ಟೋಟಲ್ ಎಷ್ಟಾಯ್ತು ಕರೆಕ್ಟಾ ಈಗ ಈ 48600 ಮೇಲೆ 10% ಡಿಪ್ರಿಸಿಯೇಷನ್ 4860 ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ ಎಷ್ಟೆಷ್ಟು ಬರುತ್ತೆ ಹೇಳಿ 15ರಲ್ಲಿ 8 ಹೋದ್ರೆ 7 7ರಲ್ಲಿ 4 ಹೋದ್ರೆ 3 43740 ಬರ್ತಾ ಇದೆ ಇದೆಷ್ಟು ಬರ್ತಾ ಇದೆ 12000 ಬರ್ತಾ ಇದೆ ಕರೆಕ್ಟಾ ಅಲ್ಲಿಗೆ ಮೂರನೇ ವರ್ಷ ಮುಗಿತು ನಾಲ್ಕನೇ ವರ್ಷ ಮತ್ತೆ ಏನಾಗ್ತಾ ಇದೀವಿ ಇಂಟ್ರೆಸ್ಟ್ ಆಗ್ತಾ ಇದೆ 12000 ಮೇಲೆ 15% ಎಷ್ಟು ಬರುತ್ತೆ 3000 ಬರ್ತಾ 1800 ಬರುತ್ತೆ ಅಲ್ಲಿಗೆ ಒಟ್ಟು 13800 ರೂಪಾಯಿ ಇದು 43743 ರೂಪಾಯಿ 740 ರೂಪಾಯಿ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕರೆಕ್ಟಾ ಅಸಲಿಗೆ ಎಷ್ಟು ಕೊಡಬೇಕು 12000 ಕೊಡಬೇಕು ನಾಲ್ಕನೇ ವರ್ಷದ ಇಂಟ್ರೆಸ್ಟ್ ಎಷ್ಟು 1800 ಅಲ್ಲಿಗೆ 13800 ರೂಪಾಯಿ ಕೊಟ್ವಿ ಕರೆಕ್ಟಾ 43740 ಮೇಲೆ 10% 4374 ರೂಪಾಯಿ ಆಗುತ್ತೆ ಕರೆಕ್ಟಾ ಹಾಗಾದ್ರೆ ಇನ್ನ ಎಷ್ಟು ಬರುತ್ತಪ್ಪ 39366 ರೂಪಾಯಿ ಬರುತ್ತೆ ಇಷ್ಟು ನಾವು ಇಂಟ್ರೆಸ್ಟ್ ಮತ್ತೆ ಡಿಪ್ರಿಸಿಯೇಷನ್ ನಾನೇನ್ ಮಾಡ್ತೀನಿ ಇಂಟ್ರೆಸ್ಟ್ ಎಲ್ಲ ಏನ್ ಮಾಡ್ತೀನಿ ರೌಂಡ್ ಆಫ್ ಹಾಕ್ಕೊತೀನಿ ಸೊ ದಟ್ ನಾವು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಮ್ಗೆ ಈಸಿ ಆಗತ್ತೆ ಹಾಗೆ ಡಿಪ್ರಿಸಿಯೇಷನ್ ಕೂಡ ನಾನೇನ್ ಮಾಡ್ತೀನಿ ರೌಂಡ್ ಆಫ್ ಮಾಡ್ಕೊಳ್ತೀನಿ ಆಗ್ಬೋದಾ ನೋಡಿ ಇಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು 6 ಮಾರ್ಕ್ಸ್ ಓಕೆನಾ ನೀವು ಡಿಪ್ರಿಸಿಯೇಷನ್ ಏನ್ ಮಾಡೋ ಅವಶ್ಯಕತೆ ಬರೋಲ್ಲ 6 ಮಾರ್ಕ್ಸ್ ಗೆ ಓಕೆನಾ ಬರೀ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು 14 ಮಾರ್ಕ್ಸ್ ಗೆ ಆದ್ರೆ 2 ಮಾಡ್ಕೊಳ್ಳಿ ಓಕೆನಾ ಎಸ್ ಸರ್ ಈಗ ಲೆಡ್ಜರ್ ಅಕೌಂಟ್ಸ್ ಮಾಡ್ಬೇಕು ಕರೆಕ್ಟಾ ಈಗ ನಾಲ್ಕು ಲೆಡ್ಜರ್ ಅಕೌಂಟ್ಸ್ ಒಂದೇ ಇಷ್ಟರಲ್ಲೇ ಬರೋ ಹಾಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಈಗ ಫಸ್ಟ್ ಮೆಷಿನರಿ ಅಕೌಂಟ್ ಮಾಡ್ಬೇಕು ಕರೆಕ್ಟಾ ಮೆಷಿನರಿ ಅಕೌಂಟ್ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಡೌನ್ ಪೇಮೆಂಟ್ ಎಷ್ಟಪ್ಪ ಮಾಡ್ತಾ ಇದೀವಿ ಎಷ್ಟು ಮಾಡ್ತಾ ಇದೀವಿ ಬ್ಯಾಂಕ್ ಅಕೌಂಟ್ ಡೌನ್ ಪೇಮೆಂಟ್ 12000 ಮಾಡ್ತಾ ಇದೀವಿ ಮೊದಲನೇ ವರ್ಷ ಹೌದಾ ಅಸಲ್ಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿದೀವಿ 12000 ಕೊಡ್ತೀವಿ ಅಂತ ಹೇಳಿದ್ವಿ ಕರೆಕ್ಟಾ ಮೊದಲನೇ ವರ್ಷ ಡಿಪ್ರಿಸಿಯೇಷನ್ ಎಷ್ಟಪ್ಪ ಆಗಿದೆ 6000 ಆಗಿದೆ ಹಾಗಾದ್ರೆ ಇನ್ ಎಷ್ಟಪ್ಪ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆ ಅಲ್ಲಿ ಬರುತ್ತೆ ಅಲ್ಲಿಗೆ 24000 6000 ಹೋದ್ರೆ ಇನ್ನ 18000 ಕ್ಯಾರಿ ಡೌನ್ ಆಗುತ್ತೆ ಕರೆಕ್ಟಾ ಸೊ ಇದನ್ನ ಎರಡನೇ ವರ್ಷಕ್ಕೆ ಬ್ರಾಡ್ ಡೌನ್ ಮಾಡ್ಕೋಣ ಎರಡನೇ ವರ್ಷ ಮತ್ತೆ ಅಸಲಿಗೆ ಎಷ್ಟು ಕೊಡಬೇಕು 12000 ಕೊಡಬೇಕು ಅಲ್ಲಿಗೆ ಒಟ್ಟು 30000 ಅಸೆಟ್ ನಮ್ಮ ಹತ್ರ ಆಯ್ತು ಮತ್ತೆ ಏನ್ ಮಾಡಿದೀವಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದೀವಿ
ಎರಡನೇ ವರ್ಷದ ಡಿಪ್ರಿಸಿಯೇಷನ್ ಎಷ್ಟು 5400 ಕರೆಕ್ಟ್ ಹಾಗಾದ್ರೆ 30,000ದಲ್ಲಿ 5400 ಹೋದ್ರೆ 24600 ಇದನ್ನ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳ್ತೀವಿ ಕ್ಲಿಯರಾ ಓಕೆ ಸರ್ ನೆಕ್ಸ್ಟ್ ಮೂರನೇ ವರ್ಷಕ್ಕೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ 24600 ಮೂರನೇ ವರ್ಷ ಅಸಲಿಗೆ ಎಷ್ಟು ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ 12,000 ಹಾಗಾದ್ರೆ ಡಿಪ್ರಿಸಿಯೇಷನ್ ಮೂರನೇ ವರ್ಷದ್ದು ಎಷ್ಟಾಯ್ತು 4860 ಆಯ್ತು ಇನ್ನು ಎಷ್ಟು ಕ್ಯಾರಿ ಡೌನ್ ಆಗುತ್ತೆ ಗೊತ್ತಿಲ್ಲ 36600 ಈಗ ನಾಲ್ಕನೇ ವರ್ಷ ಬ್ಯಾಲೆನ್ಸ್ ಬ್ರಾಡ್ ಡೌನ್ 31,740 ಮತ್ತೆ ಹೈಯರ್ ವೆಂಡರ್ ಗೆ ನಾಲ್ಕನೇ ವರ್ಷ 12,000 ಅಸಲು ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ ಡಿಪ್ರಿಸಿಯೇಷನ್ ಎಷ್ಟಾಗಿದೆ 4374 ಆಗಿದೆ ಬೈ ಡಿಪ್ರಿಸಿಯೇಷನ್ 4374 ಆಗಿದೆ ನಮ್ಮ ಹತ್ರ ಇರೋದು ಎಷ್ಟು ಅಸೆಟ್ 43,740 ಬ್ಯಾಲೆನ್ಸ್ ಕ್ಯಾರಿ ಡೌನ್ 39,366 ಬರ್ತಾ ಇದೆ ಆನ್ಸರ್ ನೋಡಿ ಇದು ಇದು ಎರಡು ಟ್ಯಾಲಿ ಆಗ್ತಾ ಇದೆ ಈ ಅಮೌಂಟ್ ಟ್ಯಾಲಿ ಆಗ್ತಾ ಇದೆ ಕರೆಕ್ಟ್ ನೀವ್ ಹೆಂಗ್ ಮಾಡೋದು ಕರೆಕ್ಟ್ ಆಗಿ ಕ್ಲಿಯರಾ ಇದಾದ್ಮೇಲೆ ಇನ್ನ ಇನ್ನೊಂದು ಅಕೌಂಟ್ ಏನ್ ಮಾಡ್ಬೇಕು ಇಂಟ್ರೆಸ್ಟ್ ಅಕೌಂಟ್ ಮಾಡ್ಬೇಕು ಇಂಟ್ರೆಸ್ಟ್ ಅಲ್ಲ ಡಿಪ್ರಿಸಿಯೇಷನ್ ಮೆಷಿನರಿ ಆಗಿದ ತಕ್ಷಣ ಡಿಪ್ರಿಸಿಯೇಷನ್ ಅಕೌಂಟ್ ಮಾಡಿ ಓಕೆನಾ ಅವಾಗ ನಿಮ್ಗೆ ಕನ್ಫ್ಯೂಷನ್ ಇರಲ್ಲ ಓಕೆನಾ ಈಗ ಡಿಪ್ರಿಸಿಯೇಷನ್ ಮೊದಲನೇ ವರ್ಷ ಎಷ್ಟಪ್ಪ ಆಗಿದೆ ಏನಕ್ಕಾಗಿ ಯಾವ್ದ್ರಿಂದ ಆಗಿದೆ ಡಿಪ್ರಿಸಿಯೇಷನ್ ಮೆಷಿನರಿಯಿಂದ ಆಗಿದೆ ಕರೆಕ್ಟಾ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ ಸರಿ ಆಯ್ತಾ ಎರಡನೇ ವರ್ಷ ಡಿಪ್ರಿಸಿಯೇಷನ್ ಮೆಷಿನರಿ ಮೇಲೆ ಎಷ್ಟಾಗಿದೆ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ನೋಡಿ ನಿಮ್ ಕಷ್ಟ ಆಗೋದು ಎರಡೇ ಅಕೌಂಟ್ ಒಂದು ಮೆಷಿನರಿ ಅಕೌಂಟ್ ಇನ್ನೊಂದು ಹೈರ್ ವೆಲ್ಡರ್ ಅಕೌಂಟ್ ಇನ್ ಮಿಕ್ಕಿದ್ದೆಲ್ಲ ಸೇಮ್ ಮೂರನೇ ವರ್ಷ ಮೆಷಿನರಿದು ಡಿಪ್ರಿಸಿಯೇಷನ್ ಎಷ್ಟಾಗಿದೆ 4860 ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಹೇಳ್ಬೇಕು ಹೇಳ್ತಾ ಬರುತ್ತೆ ಮೂರನೇ ನಾಲ್ಕನೇ ವರ್ಷ ಮೆಷಿನರಿ ಇದು ಡಿಪ್ರಿಸಿಯೇಷನ್ ಎಷ್ಟಾಗಿದೆ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಕ್ಲಿಯರಾ ಎರಡ್ ಅಕೌಂಟ್ ಅದ್ಭುತವಾಗಿ ಮುಗ್ದೋಯ್ತು ಈಗ ಹೈಯರ್ ವೆಂಡರ್ ಅಕೌಂಟ್ ಇಂಟ್ರೆಸ್ಟ್ ಅಕೌಂಟ್ ಮಾಡ್ಬೇಕು ಕರೆಕ್ಟ್ ಹೈಯರ್ ವೆಂಡರ್ ಅಕೌಂಟ್ ನೋಡಿ ಹೈಯರ್ ವೆಂಡರ್ ಅಕೌಂಟ್ ಮಾಡೋದನ್ನ ನಿಮಗೆ ಒಂದು ಚಿಕ್ಕದಾಗಿ ಸ್ಯಾಂಪಲ್ ತೋರಿಸ್ತೀನಿ ಹೈಯರ್ ವೆಂಡರ್ ಅಂದಿದ ತಕ್ಷಣ ಫಸ್ಟ್ ಟೂ ಬ್ಯಾಂಕ್ ಅಕೌಂಟ್ ಸೆಕೆಂಡ್ ಟೂ ಬ್ಯಾಂಕ್ ಅಕೌಂಟ್ ಥರ್ಡ್ ಟೂ ಬ್ಯಾಂಕ್ ಅಕೌಂಟ್ ಫೋರ್ತ್ ಟೂ ಬ್ಯಾಂಕ್ ಅಕೌಂಟ್ ಹಾಕೊಂಡ್ಬಿಟ್ರ ಹಾಕಿದ್ರೆ ಇಲ್ಲ ಎಷ್ಟೆಷ್ಟು ಇನ್ಸ್ಟಾಲ್ಮೆಂಟ್ ಬಡ್ಡಿನೂ ಸೇರಿಸಿ ಎಷ್ಟೆಷ್ಟು ಕೊಟ್ಟಿದ್ದೀವಿ ನೋಡಿ ಓಕೆ 17,400 ಆಮೇಲೆ 15,600 ಆಮೇಲೆ 13,800 ಬಂತ ಆಮೇಲೆ ಇದರಲ್ಲಿ ನೋಡಿ ಹೈಯರ್ ವೆಂಡರ್ ಅಲ್ಲಿ ಮೆಷಿನರಿಗೆ ಅಂತ ಅಸಲಿಗೆ 12,000 ಮೆಷಿನರಿಗೆ ಅಂತ 12,000 ಮೆಷಿನರಿಗೆ ಅಂತ 12,000 ಮೆಷಿನರಿಗೆ ಅಂತ 12,000 ಕೊಡ್ತಾ ಇದೀವಿ ಕರೆಕ್ಟಾ ಇದು ಬಿಟ್ಟು ಮೊದಲನೇ ವರ್ಷ ಇಂಟ್ರೆಸ್ಟ್ ಎರಡನೇ ವರ್ಷ ಇಂಟ್ರೆಸ್ಟ್ ಮೂರನೇ ವರ್ಷ ಇಂಟ್ರೆಸ್ಟ್ ನಾಲ್ಕನೇ ವರ್ಷ ಇಂಟ್ರೆಸ್ಟ್ ಎಷ್ಟು ಇದೆ ನೋಡಿ ಎಷ್ಟು ಈಸಿ ಆಗಿದೆ ಅಲ್ವಾ ಮೊದಲನೇ ವರ್ಷ ಇಂಟ್ರೆಸ್ಟ್ ಎಷ್ಟಿದೆ 7,200 ಎರಡನೇ ವರ್ಷದ್ದು 5,400 ಮೂರನೇ ವರ್ಷದ್ದು ನಾಲ್ಕನೇ ವರ್ಷದ್ದು 1,800 ನೋಡಿ ಇವೆಲ್ಲ ಕರೆಕ್ಟ್ ಆಗಿ ಬರುತ್ತ ನೋಡಿ ಬರುತ್ತೆ ಅಲ್ವಾ ಟೋಟಲ್ ಆಗ್ತದೆ ಮುಗಿತಾ ಮುಗಿತ ಅಂತ ಹೇಳಿ ನೀವು ಮುಗಿದೋಯ್ತು ಈಗ ಇಂಟ್ರೆಸ್ಟ್ ಅಕೌಂಟ್ ಇಂಟ್ರೆಸ್ಟ್ ಅಕೌಂಟ್ ತಮಾಷೆ ತೋರಿಸ್ಲಾ ತೋರಿಸ್ಲೇಬೇಡ್ವಾ ತೋರಿಸ್ತೀವಿ ಇಲ್ಲೆಲ್ಲ ಇಂಟ್ರೆಸ್ಟ್ 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 ಅಂತ ಇದೆ ಒಂದು ವರ್ಷ ಹೈಯರ್ ವೆಂಡರ್ ಎರಡು ವರ್ಷ ಹೈಯರ್ ವೆಂಡರ್ ಮೂರು ವರ್ಷ ಹೈಯರ್ ವೆಂಡರ್ ನಾಲ್ಕು ವರ್ಷ ಹೈಯರ್ ವೆಂಡರ್ ಬಡ್ಡಿ 7,200 5,400 3,600 1,800 ಇದನ್ನೆಲ್ಲ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 7,200 5,400 3,600 1,800 ಓಕೆನಾ
ಮುಗಿತ ನೀವು ಹೇಳಿ ಈಗ ಮೊದಲನೇ ಪ್ರಾಬ್ಲಮ್ಗೂ ಸೆಕೆಂಡ್ ಪ್ರಾಬ್ಲಮ್ಗೂ ಫಸ್ಟ್ ಪ್ರಾಬ್ಲಮ್ಗೂ ಸೆಕೆಂಡ್ ಪ್ರಾಬ್ಲಮ್ಗೂ 50% ಟೈಮ್ ಇಕ್ಕಂತು ಈಸಿಯಾಗಿ ಅರ್ಥ ಆಯ್ತು ಈ ಎರಡು ಪ್ರಾಬ್ಲಮ್ನ ನಿಮ್ ಕೈ ಮುಗಿತೀನಿ ಒಂದು 20 ಸಾರಿ ಪ್ರಾಕ್ಟೀಸ್ ಎರಡೇ ತರದ್ರಲ್ಲೇ ಬರುತ್ತೆ ಕ್ಲಿಯರಾ